ಹಾಯ್ ಮಕ್ಕಳೆ ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪಾಠವಾದಂತಹ ಪ್ರಾಮಾಣಿಕ ಬಾಲಕ ಎನ್ನುವ ಪಾಠವನ್ನ ನೋಡೋಣ ಮಕ್ಕಳೇ ನಮ್ ದೇಶಕ್ಕಾಗಿ ಅಂದ್ರೆ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಡುವ ಸಲುವಾಗಿ ಅನೇಕ ಮಹಾನ್ ವ್ಯಕ್ತಿಗಳು ಹೋರಾಟವನ್ನ ನಡೆಸಿದ್ದಾರೆ ಅಲ್ವಾ ಆ ಮಹಾನ್ ವ್ಯಕ್ತಿಗಳ ಜೀವನದಲ್ಲೂ ಕೂಡ ಅನೇಕ ಘಟನೆಗಳು ನಡೆದಿರ್ತವೆ ಮಕ್ಕಳೇ ಆ ಘಟನೆಗಳು ಅವರ ಪ್ರಾಮಾಣಿಕತೆ ಹಾಗೂ ಆದರ್ಶ ಗುಣಗಳನ್ನ ತಿಳಿಸುತ್ತವೆ ಅಲ್ವಾ ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಹಾಗೆ ಜವಾಹರಲಾಲ್ ನೆಹರು ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಹಾಗೆ ಕಿತ್ತುರಾಣಿ ಚೆನ್ನಮ್ಮ ಇವರೆಲ್ಲರ ಜೀವನವೂ ಕೂಡ ನಮಗೆ ಆದರ್ಶವಾಗಿರುತ್ತೆ ಅಲ್ವಾ ಹಾಗಾದ್ರೆ ಯಾರ ಪ್ರಾಮಾಣಿಕತೆಯ ಬಗ್ಗೆ ಇದೆ ಎನ್ನುವುದನ್ನ ಈ ಪಾಠದ ಮೂಲಕ ಈ ಪ್ರಾಮಾಣಿಕ ಬಾಲಕ ಎನ್ನುವ ಪಾಠದ ಮೂಲಕ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಎಲ್ರೂ ಕೂಡ ಪೇಜ್ ನಂಬರ್ ಫಾರ್ಟಿ ಏಟ್ ಅನ್ನ ಓಪನ್ ಮಾಡಿ ಓಪನ್ ಮಾಡಿದೀರಿ ಅಲ್ವಾ ನೋಡಿ ಇಲ್ಲಿ ನಾನು ಓದ್ತಾ ಹೋಗ್ತೀನಿ ನೀವು ಕೂಡ ಹಾಗೆ ಓದಬೇಕು ಮಕ್ಕಳೇ ಶಾಲೆಯ ಗಂಟೆ ಬಾರಿಸಿತು ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ಹಾದಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು ನೋಡಿ ಮಕ್ಕಳೇ ಶಾಲೆಯ ಗಂಟೆ ಬಾರಿಸಿತು ಶಾಲೆಯಲ್ಲಿ ಬೆಲ್ಲ ಹೊಡೆದ ತಕ್ಷಣ ಶಾಲೆಯಿಂದ ಮಕ್ಕಳೆಲ್ಲರೂ ಕೂಡ ಏನ್ ಮಾಡಿದ್ರು ಹೊರಗಡೆ ಬರ್ತಾರೆ ಹಾಗೆ ಮಕ್ಕಳೆಲ್ಲ ಮನೆಯತ್ತ ಹೊರಟರು ಬೆಲ್ ನೋಡಿದ ತಕ್ಷಣ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಮನೆಯತ್ತ ಮನೆ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ದಾರಿ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ನೋಡಿ ದಾರಿಯ ದಾರಿಯಲ್ಲಿ ಅಂದ್ರೆ ಮನೆಗೆ ಹೋಗುವಂತಹ ದಾರಿಯಲ್ಲಿ ಒಂದು ಮಾವಿನ ತೋಟವಿರುತ್ತೆ ಆ ಮಾವಿನ ತೋಟದಲ್ಲಿ ಬೆಳೆದು ಪಕ್ವವಾಗಿರ್ತಕ್ಕಂತಹ ಪಕ್ವ ಅಂದ್ರೆ ಮಾವಿರ್ತಕ್ಕಂತಹ ಮಾವಿನ ಹಣ್ಣುಗಳನ್ನ ನೋಡ್ಬಿಟ್ಟು ಏನು ಮಕ್ಕಳಿಗೆ ಆಸೆ ಹುಟ್ಟತ್ತೆ ಆ ಮಾವಿನ ಹಣ್ಣುಗಳು ಮಕ್ಕಳನ್ನ ಆಕರ್ಷಿಸುತ್ತವೆ ಹಾಗೆ ಹಣ್ಣು ತಿನ್ನುವ ಆಸೆಯಿಂದ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ ಆ ಮಾವಿನ ತೋಟದ ಒಳಗಡೆ ಹೋಗ್ತಾರೆ ತೋಟಕ್ಕೆ ಪ್ರವೇಶಿಸ್ತಾರೆ ಹೋಗ್ತಾರೆ ಕೆಲವರು ಮರವನ್ನೇರಿದರೆ ಕೆಲವರು ಏನ್ ಮಾಡ್ತಾರೆ ಮರವನ್ನ ಹತ್ತಿ ಮಾವಿನ ಹಣ್ಣನ್ನ ತೆಗೆದುಕೊಂಡ್ರು ಇನ್ನು ಕೆಲವರು ಏನ್ ಮಾಡ್ತಾರೆ ಕಲ್ಲು ಬೀಸಿದರು ಇನ್ನು ಕೆಲವರು ಕಲ್ಲನ್ನ ಬೀಸಿ ಮಾವಿನ ಹಣ್ಣುಗಳನ್ನ ಕೆಡವಿದ್ರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಅವರಿಗೆ ಸಿಕ್ಕಿರ್ತಕ್ಕಂತಹ ಎಷ್ಟು ಹಣ್ಣುಗಳಿದ್ವೋ ಅಷ್ಟು ಹಣ್ಣುಗಳನ್ನ ಏನ್ ಮಾಡಿದ್ರು ಎಲ್ಲಾ ಫ್ರೆಂಡ್ಸ್ ಫ್ರೆಂಡ್ಸ್ ಸೇರ್ಬಿಟ್ಟು ಹಂಚಿಕೊಂಡು ತೊಡಗಿದ್ರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಮಕ್ಕಳೆಲ್ಲ ಏನ್ ಮಾಡಿದ್ರು ಆ ತೋಟದಲ್ಲಿ ಯಾರೂ ಇಲ್ಲ ಮಾಲೀಕರು ಇಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲ ಏನ್ ಮಾಡಿದ್ರು ಆ ತೋಟಕ್ಕೆ ಹೋಗಿ ಮಾವಿನ ಹಣ್ಣನ್ನ ಕಿತ್ಕೊಂತಿದ್ರು ಅಲ್ವಾ ಹಾಗೆ ಅವರೆಲ್ಲ ಅಲ್ಲಿ ಗಲಾಟೆಯನ್ನ ಮಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಆ ತೋಟದಲ್ಲಿರ್ತಕ್ಕಂತಹ ಮಾಲೀಕ ಏನ್ ಮಾಡ್ತಾನೆ ಮಾಲಕ್ ಮಾಲೀಕ ಅಂದ್ರೆ ತೋಟದ ಒಡೆಯ ಏನ್ ಮಾಡ್ತಾನೆ ಧಾವಿಸಿ ಬರ್ತಾನೆ ತುಂಬಾ ಗಡಿಬಿಡಿಯಿಂದ ಬರ್ತಾನೆ ಜೋರಾಗಿ ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು ಅನಿರೀಕ್ಷಿತವಾಗಿ ಅಂದ್ರೆ ಮಕ್ಕಳಿಗೆ ಗೊತ್ತಿರಂಗಿಲ್ಲ ಹಾಗೆ ಆಕಸ್ಮಿಕವಾಗಿ ಅವನು ಬಂದ್ಬಿಡ್ತಾನೆ ಪಟ್ಟಂತ ಬಂದ್ಬಿಡ್ತಾನೆ ಹಾಗೆ ಬಂದಿರೋದನ್ನ ನೋಡ್ಬಿಟ್ಟು ಮಕ್ಕಳೆಲ್ಲ ಏನು ಭಯದಿಂದ ಗಲಿಬಿಲಿಗೊಂಡ್ಬಿಟ್ಟು ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಓಡಿದ್ರು ಒಬ್ರು ಆ ಕಡೆ ಓಡಿತಾರೆ ಒಬ್ರು ಈ ಕಡೆ ಓಡ್ತಾರೆ ಹಾಗೆ ಚಲ್ಲಾ ಆಗೋದಂದ್ರೆ ಎಲ್ಲರೂ ಒಂದೇ ದಿಕ್ಕಿಗೆ ಓಡೋದಿಲ್ಲ ಎಲ್ಲಾ ದಿಕ್ಕುಗಳಿಗೂ ಓಡ್ತಾ ಇರ್ತಕ್ಕಂಥದ್ದು ಅದನ್ನು ನಾವು ಚಲ್ಲಾ ಓಡೋದು ಅಂತ ಹೇಳ್ತೀವಿ ಮಕ್ಕಳೇ ಹಾಗೆ ಇಲ್ಲಿ ಆ ಮಾಲೀಕ ಬಂದ ತಕ್ಷಣ ಮಕ್ಕಳೆಲ್ಲರೂ ಭಯದಿಂದ ಚಲ್ಲಾಪಿಲ್ಲಿಯಾಗಿ ಗಾಬರಿಯಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೆಕ್ಸ್ಟ್ ಪೇಜ್ ಓಪನ್ ಮಾಡಿ ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ ಆದ್ರೆ ಏನಾಯ್ತು ಒಬ್ಬ ಹುಡುಗ ಓಡದೆ ಅಲ್ಲೇ ನಿಂತ್ಕೊಂಡಿದ್ದ ಮಾವಿನ ತೋಟದಲ್ಲಿಯೇ ನಿಂತ್ಕೊಂಡಿದ್ದ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ಆ ಮಾಲೀಕ ಏನ್ ಮಾಡ್ತಾನೆ ಆ ಹುಡುಗನ ಹತ್ತಿರ ಹೋಗ್ಬಿಟ್ಟು ಆ ಹುಡುಗನನ್ನ ಹಿಡ್ಕೊಳ್ತಾನೆ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ನಿನ್ನ ಅಪ್ಪ ಹಾಗೆ ಅಮ್ಮ ಮತ್ತೆ ಗುರುಗಳು ಇದನ್ನೇ ನಾ ನಿನಗೆ ಕಲಿಸಿದ್ದು ತೋಟ ಮಾವಿನ ತೋಟದ ಒಳಗೆ ಹೋಗ್ಬಿಟ್ಟು ಮಾವಿನ ಹಣ್ಣನ್ನ ಕಿತ್ಕೊಳ್ಳೋದನ್ನ ಕಲಿಸಿದಾರಾ ಯಾರು ಈ ಮಾಲೀಕರ ಇಲ್ಲದೇ ಇರೋ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಅಂತ ಹೇಳ್ಕೊಂಡು ಮಾಲೀಕ ಏನ್ ಮಾಡ್ತಾನೆ ಹುಡುಗನನ್ನ ಗದರಿಸ್ತಾನೆ ನೋಡಿ ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆ ಮಾಲೀಕ ಹೇಳಿರ್ತಕ್ಕಂತಹ ಮಾತಿಗೆ ಹುಡುಗ ಅಳ್ಳಿಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಮಾಲೀಕ ಏಕೆ ಅಳುವೆ ನಾನೇನು ನಿನಗೆ ಹೊಡೆದೇನೆ ಯಾಕೆ ಕಳ್ತಿದೀಯಾ ನಾನು ನಿನ್ ಹೊಡೆದಿದ್ದೀನ ಅಂತ ಹೇಳ್ಕೊಂಡು ಹೇಳ್ತಾನೆ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಆ ಬಾಲಕನಿಗೆ ಅನಿಸ್ತು ಮಕ್ಕಳೇ ನೋಡಿ ನಾನು ಮಾಡಿದ್ದು ತಪ್ಪಿದೆ ಅಂದ್ರೆ ನಾನು ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣನ್ನ ಕಿತ್ತಿದ್ದು ತಪ್ಪಿದೆ ಅನ್ನುವಂಥದ್ದು ಅವನಿಗೆ ತಿಳಿದು ಬಂದಿದೆ ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಇನ್ನೆಂದೂ ಕೂಡ ನಾನು ಈ ರೀತಿಯ ತಪ್ಪನ್ನ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಆ ಬಾಲಕ ಮಾಲೀಕನ ಜೊತೆ ಹೇಳ್ತಾ ಇರ್ತಕ್ಕಂಥದ್ದು ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ನೋಡಿ ಮಕ್ಕಳೇ ನಾವು ಮಾಡಿರ್ತಕ್ಕಂತಹ ತಪ್ಪಿಗೆ ನಮ್ಮ ಗುರುಗಳು ಆಗಿರಬಹುದು ಹಾಗೆ ತಂದೆ ತಾಯಿಗಳಾಗಿರಬಹುದು ಅವರನ್ನು ನಾವು ಗುರಿಯಾಗಿಸಬೇಕಾಗತ್ತೆ ನಾವು ಮಾಡಿರ್ತಕ್ಕಂತಹ ತಪ್ಪನ್ನ ಯಾರಾದ್ರೂ ಕಂಡ್ರೆ ಅವರು ನಮಗೆ ತಪ್ಪನ್ ತಪ್ಪು ಮಾಡಿದೀಯ ಅಂತ ಹೇಳ್ಕೊಂಡು ಡೈರೆಕ್ಟ್ ಆಗಿ ಹೇಳೋದಿಲ್ಲ ನಿಮ್ ತಂದೆ ತಾಯಿಗಳು ನಿಮ್ ಗುರುಗಳು ಇದನ್ನೇ ನಾನು ನಿನ್ ಕಲಿಸಿದ್ದು ಅಂತ ಹೇಳ್ಕೊಂಡು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ ಆದ್ರಿಂದ ನೀವು ಕೂಡ ಯಾವುದೇ ತಪ್ಪನ್ನ ಮಾಡಬಾರ್ದು ಮಕ್ಕಳೇ ಯಾವುದೇ ರೀತಿಯ ತಪ್ಪನ್ನು ಮಾಡದೆ ಸುಳ್ಳನ್ನು ಹೇಳದೆ ನೀವು ಪ್ರಾಮಾಣಿಕತೆಯಿಂದ ಇರಬೇಕಾಗುತ್ತೆ ಮಕ್ಕಳೇ ಗೊತ್ತಾಯ್ತಾ ಓಕೆ ನೋಡಿ ಇಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ ತನ್ನ ತಂದೆ ತಾಯಿಗಳಿಗೆ ಹಾಗೆ ಗುರುಗಳಿಗೆ ಆ ಮಾಲೀಕ ಬೈದುದ್ದನ್ನ ಕೇಳಿಸ್ಕೊಂಡ್ಬಿಟ್ಟು ಅವನಿಗೆ ತುಂಬಾ ನೋವಾಗತ್ತೆ ಅವನು ಏನ್ ಮಾಡ್ತಾನೆ ನನ್ನ ತಂದೆ ತಾಯಿಗಳನ್ನ ಹಾಗೆ ಗುರುಗಳನ್ನ ನಿಂದನೆಗೆ ಗುರಿ ಮಾಡಿದ್ರಲ್ವಾ ಅಂತ ಹೇಳಿಕೊಂಡು ತುಂಬಾ ದುಃಖಿಸ್ತಾನೆ ತುಂಬಾ ದುಃಖದಿಂದ ಅವನು ಅಳ್ತಿರ್ತಾನೆ ಗೊತ್ತಾಯ್ತಾ ಹಾಗೆ ದುಃಖಿಸುತ್ತಿರುವೆ ಅಂತ ಹೇಳ್ತಾನೆ ನೆಕ್ಸ್ಟ್ ನೋಡಿ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಆ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕತೆಯ ಮಾತುಗಳನ್ನ ಕೇಳಿಬಿಟ್ಟು ಆ ಮಾಲೀಕನ ಮನಸ್ಸು ಏನಾಯ್ತು ಕರಗಿತು ಮಾಲಕ್ ಮಾಲೀಕನ ಮನಸ್ಸಿಗೆ ಒಂಥರ ತುಂಬಾ ಬೇಜಾರಾಯ್ತು ಯಾಕಪ್ಪ ನಾನು ಇವನಿಗೆ ಈ ತರ ಹೇಳದೆ ಅನ್ನುವಂತಹ ಒಂದು ಬೇಜಾರ ಆ ಮಾಲೀಕನಿಗೆ ಆಯ್ತು ಆಗ ಮಾಲೀಕ ಮಾಡ್ತಾನೆ ನೋಡಿ ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ಮಗು ನಿನ್ನ ತಪ್ಪನ್ನ ನೀನು ಒಪ್ಕೊಂಡಿದೀಯಾ ನಿಜ ಅಂತ ಹೇಳ್ಕೊಂಡು ಆ ಮಾಲೀಕ ಹೇಳ್ತಾ ಇದ್ದಾನೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನೀನು ಪ್ರಾಮಾಣಿಕವಾಗಿ ಹೇಳಿರ್ತಕ್ಕಂತಹ ಮಾತು ನನಗೆ ತುಂಬಾ ಇಷ್ಟವಾಗಿದೆ ಮಗು ಅಂತ ಹೇಳಿಕೊಂಡು ಮಾಲೀಕ ಆ ಮಗುವಿಗೆ ಹೇಳ್ತಾ ಇರುವಂತಹದ್ದು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿ ಕಳುಹಿಸಿದ ನೋಡಿ ತಪ್ಪನ್ನು ಅರಿಯುವಂತಹ ಅಂದ್ರೆ ತಪ್ಪನ್ನ ತಿಳಿದುಕೊಳ್ಳುವಂತಹ ಹಾಗೆ ಆ ತಪ್ಪನ್ನ ತಿದ್ದಿಕೊಳ್ಳುವಂತಹ ನಿಮ್ಮ ಗುಣ ನಿನ್ನ ಗುಣ ನನಗೆ ತುಂಬಾ ಇಷ್ಟ ಆಗಿದೆ ಆ ಗುಣ ನಿನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅನ್ನುವಂತಹ ಮಾತನ್ನ ಮಾಲೀಕ ಹುಡುಗನಿಗೆ ಹೇಳ್ತಾನೆ ಆಗ ಏನ್ ಮಾಡ್ತಾನೆ ಮಾಲೀಕ ಅವನಿಗೆ ತುಂಬಾ ಖುಷಿಯಾಗಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನ ಆತನಿಗೆ ಅಂದ್ರೆ ಹುಡುಗನಿಗೆ ಕೊಟ್ಟುಬಿಟ್ಟು ನೀಡಿಬಿಟ್ಟು ಸಮಾಧಾನ ಪಡಿಸಿ ಅವನನ್ನ ಕಳಿಸ್ತಾನೆ ಗೊತ್ತಾಯ್ತಾ ಮಕ್ಕಳೇ ಈಗ ಬೇರೆಯವರಿಗೆ ನಿಮ್ಮ ಪ್ರಾಮಾಣಿಕತೆ ಹಾಗೆ ಏನು ನೀವು ಅವರಿಗೆ ಇಷ್ಟ ಆದ್ರೆ ನೀವು ಸುಳ್ಳನ್ನ ಹೇಳಿದ್ರೆ ನೀವು ಕೂಡ ಏನಾಗ್ತೀರಾ ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ಬಹುದು ಮಕ್ಕಳೇ ನೋಡಿ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ ಬಹದ್ದೂರ್ ಶಾಸ್ತ್ರಿ ನೋಡಿ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನ ಗೆದ್ದಿರುವಂತಹ ವ್ಯಕ್ತಿ ಯಾರು ಹಾಗಾದ್ರೆ ಬಾಲಕ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಯರವರು ನೆಕ್ಸ್ಟ್ ನೋಡಿ ಅಂದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ ಅಂದೇನು ಭಾರತ ಸ್ವಾತಂತ್ರ್ಯ ಹೋರಾಟದ ಕಾಲವಾಗಿರುತ್ತೆ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಚಳುವಳಿಗಳು ನಡೆದಿರ್ತವೆ ಮಕ್ಕಳೇ ಆ ಚಳುವಳಿಗಳೆಲ್ಲ ಏನು ಶಾಸ್ತ್ರೀಜಿಯವರನ್ನ ಆಕರ್ಷಿಸಿದ್ವು ಅಂತ ಹೇಳ್ಕೊಂಡು ಹೇಳಬಹುದು ದೇಶ ಪ್ರೇಮ ಅವರಲ್ಲಿ ಪುಟಿದೆದ್ದಿತು ಆ ಗಾಂಧೀಜಿಯವರ ಜೊತೆ ಅವರೂ ಕೂಡ ಸತ್ಯಾಗ್ರಹದಲ್ಲಿ ಅಂದ್ರೆ ಸಾರಿ ಚಳುವಳಿಗಳಲ್ಲಿ ಭಾಗವಹಿಸಿದ್ರಿಂದ ಅವರಿಗೆ ದೇಶದ ಪ್ರೇಮ ಇನ್ನೂ ಹೆಚ್ಚಾಯಿತು ಯಾರಿಗೆ ಅವರಿಗೆ ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಾ ಹೇಳಿದೆಲ್ವಾ ಗಾಂಧೀಜಿಯವರ ಜೊತೆಗೆ ಶಾಸ್ತ್ರೀಜಿಯವರು ಕೂಡ ಅನೇಕ ಚಳುವಳಿಗಳಲ್ಲಿ ಹೋಗ್ತಾರೆ ಚಳುವಳಿಗಳಿಗೆ ಹೋಗ್ತಾರೆ ಅವರು ಕೂಡ ಭಾಗವಹಿಸಿರ್ತಾರೆ ಅಂತೂ ಅಂತೂ ಆಗಸ್ಟ್ ಭಾರತದ ಭಾರತ ದೇಶ ಸ್ವತಂತ್ರವಾಯಿತು ನೋಡಿ ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶ ಸ್ವತಂತ್ರ ದೇಶವಾಯಿತು ಅನ್ನುವಂಥದ್ದು ಮಕ್ಕಳೇ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು ಮಕ್ಕಳೇ ಜವಾಹರಲಾಲ್ ನೆಹರು ಅವರು ಆಗಿರ್ತಾರೆ ಅಲ್ವಾ ಅವರ ಒಂದು ಮಂತ್ರಿ ಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಯಾರು ಶಾಸ್ತ್ರಿಜಿ ಅವರು ಇವರು ರೈಲ್ವೆ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನೆಹರೂ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಮಕ್ಕಳೇ ಶಾಸ್ತ್ರಿ ಶಾಸ್ತ್ವರು ರೈಲ್ವೆ ಮಂತ್ರಿ ಆಗಿದ್ದಾಗ ಅಲ್ಲಿ ಒಂದು ಅಪಘಾತವೊಂದು ನಡೆದಿರುತ್ತೆ ರೈಲ್ವೆಯಲ್ಲಿ ಭಯಾನಕ ಅಪಘಾತ ಆಗಿರುತ್ತೆ ಅವರು ಅಲ್ಲಿ ತಮ್ಮದು ತಪ್ಪ ಅಲ್ಲದೆ ಇದ್ರೂ ಕೂಡ ತಾವೇ ಅವರು ಹೊಣೆ ಆಗ್ತಾರೆ ತಾವೇ ಮುಂದೆ ನಿಂತ್ಬಿಟ್ಟು ತಮ್ಮದ ತಪ್ಪ ಅಲ್ಲದೆ ಇದ್ರೂ ಕೂಡ ಆ ಮಂತ್ರಿ ಪದವಿಗೆ ನಾನೇ ತಪ್ಪು ಮಾಡಿದೀನಿ ಅನ್ನುವಂತ ಒಂದಿದ ತಿಳ್ಕೊಂಡ್ಬಿಟ್ಟವರು ಮಂತ್ರಿ ಏನು ಮಾಡ್ತಾರೆ ರಾಜೀನಾಮೆಯನ್ನ ಕೊಡ್ತಾರೆ ಹಾಗೆ ಧೀಮಂತಿಕೆಯಿಂದ ಮೆರೆದ ಇವರು ನೆಹರು ಅವರ ನಂತರದ ದೇಶ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು ಹಾಗೆ ಏನು ರೈಲ್ವೆ ಮಂತ್ರಿಗೆ ರಾಜೀನಾಮೆಯನ್ನ ಕೊಟ್ಬಿಟ್ಟು ನೆಹರು ಅವರ ನಂತರ ಇವರು ದೇಶದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ದೇಶದ ಎರಡನೇ ಪ್ರಧಾನಿ ಕೂಡ ಇವರು ಆಗಿರ್ತಾರೆ ಕೆಲವ ಸಾರಿ ಕೇವಲ ತಿಂಗಳ ಅವಧಿಯಲ್ಲಿ ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶಪ್ರೇಮದ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು ನೋಡಿ ಇವರು ಪ್ರಧಾನಿಯಾಗಿದ್ದು ಕೇವಲ ಹದಿನೆಂಟು ತಿಂಗಳು ಮಾತ್ರ ಮಕ್ಕಳೇ ಇವರು ಹದಿನೆಂಟು ತಿಂಗಳು ಮಾತ್ರ ಪ್ರಧಾನಿಯಾಗಿದ್ರೂ ಕೂಡ ಇವರ ಪ್ರಾಮಾಣಿಕತೆ ಹಾಗೆ ದೇಶ ಪ್ರೇಮ ಇವರ ಏನು ನಡವಳಿಕೆಗಳಿಂದ ಒಳ್ಳೆಯ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾಗ್ತಾರೆ ಅಂದರೆ ದೇಶದ ಎಲ್ಲಾ ಜನರ ಬಾಯಲ್ಲಿಯೂ ಕೂಡ ಇವರು ಇರ್ತಾರೆ ಅನ್ನುವಂಥದ್ದು ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಶಾಂತಿ ದೂತರಾಗಿ ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು ಈ ಶಾಸ್ತ್ರಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದಕ್ಷ ಆಡಳಿತಗಾರರು ಆಗಿರ್ತಾರೆ ಹಾಗೆ ಶಾಂತಿ ದೂತರಾಗಿ ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿಗೆ ಪಾತ್ರರಾಗ್ತಾರೆ ಇವರು ಕೀರ್ತಿ ಪತಾಕೆಯನ್ನ ಹಾರಿಸುತ್ತಾರೆ ಮಕ್ಕಳೇ ಇವರು ನೀಡಿರ್ತಕ್ಕಂತಹ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನ ಮನದಲ್ಲಿ ಉಳಿಯುತ್ತೆ ಇವರು ನೀಡಿರ್ತಕ್ಕಂತಹ ಒಂದು ವಾಕ್ಯ ಯಾವುದು ನೋಡಿ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ ಒಂದು ಘೋಷ ಘೋಷವಾಕ್ಯ ಇದು ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಇವರು ಮಾಡಿರತಕ್ಕಂತಹ ಸೇವೆಗೆ ನಮ್ಮ ಭಾರತ ಸರ್ಕಾರ ಮಾಡತ್ತಪ್ಪ ಅಂದ್ರೆ ಭಾರತ ರತ್ನ ಎನ್ನುವಂತಹ ಪ್ರಶಸ್ತಿಯನ್ನ ನೀಡಿವರನ್ನ ಗೌರವಿಸುತ್ತೆ ಮಕ್ಕಳೇ ಗೊತ್ತಾಯ್ತಾ ಹೀಗೆಲ್ಲ ಗೌರವಿಸಬೇಕು ಅಂತ ಅನೇಕ ಮಹಾನ್ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರ ಈ ರೀತಿಯ ಭಾರತ ರತ್ನದಂತಹ ಪ್ರಶಸ್ತಿಗಳನ್ನ ಪಡೆಯಲು ಸಾಧ್ಯ ಮಕ್ಕಳೇ ಮಕ್ಕಳೇ ಈ ಪಾಠ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಈ ಪಾಠವನ್ನ ಇನ್ನೊಮ್ಮೆ ಓದಿ ಮಕ್ಕಳೇ ಓದ್ತೀರಿ ಅಲ್ವಾ ಥ್ಯಾಂಕ್ ಯು